ಜೈ ಹಿಂದ್ ನೋಡ್ರಿ, ನಾವು ಈ ವಿಡಿಯೋದಲ್ಲಿ ಏನ್ ಮಾಡೋಣಪ್ಪ ಅಂದ್ರ RPF ಎಕ್ಸಾಮ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಆಲ್ರೆಡಿ ಹಲವಾರು ಕ್ಲಾಸ್ ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ, ಪ್ರತಿಯೊಂದು ಕ್ವಶನ್, ಯಾವ ಟಾಪಿಕ್ ಇಂದ ಯಾವ ಕ್ವಶನ್ ಬರುತ್ತೆ, ಆ ಕ್ವಶನ್ ಗಳಿಗೆ ಒಂದೊಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ಯಾರ್ ಕರೆಕ್ಟ್ ಆಗಿ ಸ್ಟಡಿ ಮಾಡ್ತೀರಿ, ಯಾರ್ ಕರೆಕ್ಟ್ ಆಗಿ ನೋಡ್ತೀರಿ, ಕಂಪ್ಲೀಟ್ ಆಗಿ ನೋಡಿ ಪ್ರಾಕ್ಟೀಸ್ ಅನ್ನ ಯಾರ್ ಮಾಡ್ತೀರಿ, ನೀವ್ ಆರಾಮಾಗೇನಪ್ಪ ಅಂತಂದ್ ಹೇಳಿದ್ರೆ ಎಕ್ಸಾಮ್ ಅಲ್ಲಿ ಸ್ಕೋರ್ ನ ಮಾಡ್ಕೊಡ್ತೀನಿ. ನಾನು ಓಪನ್ ಆಗಿ ಹೇಳ್ತೀನಿ, ಸ್ಕೋರ್ ಆರಾಮಾಗಿ ಸ್ಕೋರ್ ಆಗತ್ತೆ ನಿಮ್ಗೆ. ಸೊ ಯಾರು ಮಾಡಂಗಿಲ್ಲ, ಒಂದು ಎರಡು ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಬಿಟ್ಬಿಡ್ತೀರಿ. ಸೊ ನಿಮ್ಗೇನಪ್ಪ ಅಂತಂದ್ ಹೇಳಿದ್ರೆ ಸಾಲ್ವ್ ಮಾಡಕ್ ಆಗಂಗಿಲ್ಲ, ಈವನ್ ಸ್ಕೋರ್ ಮಾಡಕ್ ಆಗಂಗಿಲ್ಲ. ಸೊ ಎಕ್ಸಾಮ್ ಏನಪ್ಪ ಅಂತಂದ್ ಹೇಳಿದ್ರೆ ಸ್ವಲ್ಪ ಮುಂದೆ ಹಾಕಿದಾರ, ಆರಾಮಾಗಿ ಟೈಮ್ ಸಿಗತ್ತ, ನೋಡ್ಕೊಂಡೇನಪ್ಪ ಅಂತಂದ್ ಹೇಳಿದ್ರೆ ಟ್ರೈ ಮಾಡ್ಬೇಕು ನೀವು. ಕ್ಲಿಯರ್ ಎಲ್ರಿಗೂ? ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಆನ್ಲೈನ್ ಎಕ್ಸಾಮ್ಸ್ ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿಂದ ಸ್ಟಾರ್ಟ್ ಆಗತ್ತೆ. ಯಾಕೆ ಇಂಪಾರ್ಟೆಂಟ್ ಆನ್ಲೈನ್ ಎಕ್ಸಾಮ್ ಅಂತ ಹೇಳಿದ್ರೆ, ನಿಮ್ಗೆ ಎಲ್ರಿಗೂ ಗೊತ್ತು ಕ್ವಶನ್ಸ್ ಗಳು ಯಾವ ತರ ಬರ್ತಾವ ಅಂತಂದ್ ಹೇಳಿ ಬೇರೆ ಬೇರೆ ಎಕ್ಸಾಮ್ಸ್ ಗಳಲ್ಲಿ. ಬಟ್ ಅದ್ರ RPF ಏನಪ್ಪಾ ಅಂತಂದ್ ಹೇಳಿದ್ರೆ ಕಡಿಮೆ ನಡೆದೈತೆ, ಜಾಸ್ತಿ ನಡೆದೇ ಇಲ್ಲ. ಸೊ ಕನ್ನಡದಲ್ಲಿ ಡಿಫ್ರೆಂಟ್ ಆಗಿ ಕ್ವಶನ್ಸ್ ಗಳು ಇರ್ತಾವ. ಅವುಗಳನ್ನ ನೋಡಕ್ಕಾದ್ರು ಕೂಡ ಏನಪ್ಪಾ ಅಂತಂದ್ರೆ ಇದ್ರೆ ಪ್ರಾಕ್ಟೀಸ್ ಆದ್ರೂ ಮಾಡಕ್ಕಾದ್ರು ಕೂಡ ನೀವು ಆನ್ಲೈನ್ ಟೆಸ್ಟ್ ಗಳನ್ನ ತಗೋಬೇಕು. ಸೊ ನಮ್ ನಂಬರ್ ಇರುತ್ತೆ, ಆಮೇಲೆ ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ ನೋಡ್ರಿ, ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗ್ರಿ. ಸೊ ಅದ್ರಲ್ಲಿ ನಿಮ್ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಗಳೆಲ್ಲನೂ ಸಿಗ್ತಾವ ನೋಡ್ರಿ. ಇವತ್ತಿನ ಕ್ಲಾಸ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಒಂದೇನೋ ಪರಿಪೂರ್ಣ ಒಂದು ಚೌಕವನ್ನ, ಸ್ಕ್ವೇರ್ ಅನ್ನ ಕಂಪ್ಲೀಟ್ ಮಾಡ್ಬೇಕು ಅಂತಂದ ಹೇಳಿ ನಾನು ಹೇಳ್ಕೊಡ್ತೀನಿ. ಅದು ಏನಂತಂದ್ ಹೇಳಿ ಟಾಪಿಕ್ ನೋಡ್ರಿ ನೋಡ್ರಿ ಈ ಇದ್ರ ಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ 100% ಒಂದ್ ಕ್ವಶನ್ ಅಂತೂ ಇದ್ದೇ ಇರುತ್ತೆ. ಏನಿದು, ಯಾವ ತರ ಕ್ವಶನ್ ಅಂತಂದ್ ಹೇಳ್ಬಿಟ್ಟು, ಕ್ವಶನ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗೆ ಒಂದು ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಡೈಗ್ರಾಮ್ಸ್ ಗಳನ್ನ, ಯಾವುದೋ ಒಂದು ಡೈಗ್ರಾಮ್ಸ್ ಗಳನ್ನ ಏನೋ ಕೊಡ್ತಿರ್ತಾನ. ಸೊ ಇದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು 5 ತಗೊಂಡಿರಿ. ಈ ರೀತಿ ಏನಪ್ಪಾ ಅಂತಂದ್ ಹೇಳಿದ್ರೆ 5 ಡೈಗ್ರಾಮ್ ಗಳು ಇದಾವೆ ಅಂತ ಅನ್ಕೊಳ್ರಿ. ಸೊ ಇದ್ರಲ್ಲಿರೋದೇನಪ್ಪಾ ಅಂದ್ರ 3 ಡೈಗ್ರಾಮ್ಸ್ ಗಳನ್ನ ಯೂಸ್ ಮಾಡ್ಕೋಬೇಕು. ಇದ್ರಲ್ಲಿರೋದು 3 ಡೈಗ್ರಾಮ್ಸ್ ಗಳನ್ನ ಯೂಸ್ ಮಾಡ್ಕೊಂಡೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಕಂಪ್ಲೀಟ್ ಸ್ಕ್ವೇರ್ ಅನ್ನ ರಚನೆ ಮಾಡ್ಬೇಕು. ಕಂಪ್ಲೀಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ಕ್ವೇರ್ ಅನ್ನ ರಚನೆ ಮಾಡ್ಬೇಕು. ಸೊ ಇದನ್ನ ತಗೊಂಡ್ ಬಂದ್ ಇಲ್ಲಿ ನೀವೇನಪ್ಪಾ ಅಂತಂದ್ ಹೇಳಿದ್ರೆ ಇಡ್ರಿ, ಅದಾದ ನಂತರ ಇದನ್ನ ತಗೊಂಡು ಇಲ್ಲಿ ಇಟ್ಕೊಡ್ರಿ, ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಸ್ಟಾರ್ ಇಟ್ಕೊಡ್ರಿ. ಯಾವುದೋ ಒಂದು 3 ಡೈಗ್ರಾಮ್ಸ್ ಗಳನ್ನ ಯೂಸ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗಿ ಸ್ಕ್ವೇರ್ ಆಗ್ಬೇಕು. ಸೊ ಆ ರೀತಿ ಆಗಿರೋದೇನಪ್ಪಾ ಅಂತಂದ್ ಹೇಳಿದ್ರೆ ಆಪ್ಷನ್ಸ್ ಗಳನ್ನ ನಾವು ಚೂಸ್ ಮಾಡ್ಬೇಕು ಅಂತಂದ ಹೇಳಿ ಕ್ವಶನ್ ಐತೆ. ಬಹಳ ಅಂದ್ರೆ ಬಹಳ ಈಸಿ, ಈಸಿ ಆಗೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಕ್ವಶನ್ ಅನ್ನ ಸಾಲ್ವ್ ಮಾಡ್ಬೋದು. ಕ್ಲಿಯರ್ ಎಲ್ರಿಗೂ? ನೋಡ್ರಿ ಆಲ್ರೆಡಿ ಏನಪ್ಪಾ ಅಂತಂದ್ ಹೇಳಿದ್ರೆ ರೀಸನಿಂಗ್ ಅಲ್ಲೇ ಹಲವಾರು ವಿಡಿಯೋಸ್ ಗಳನ್ನ ಹಾಕಿದ್ದೀನಿ, 10 ರಿಂದ 12 ವಿಡಿಯೋಸ್ ಗಳನ್ನ ಹಾಕಿದ್ದೀನಿ. ಕಂಪ್ಲೀಟ್ ಆಗಿ ನೋಡ್ಕೊಳ್ರಿ. ರೀಸನಿಂಗ್ ಅಲ್ಲಿ ನಮಗೇನಪ್ಪಾ ಅಂತಂದ್ ಹೇಳಿದ್ರೆ 35ಕ್ಕೆ 30 ಕ್ವಶನ್ಸ್ ಗಳು ಅಟ್ ಲೀಸ್ಟ್ ಸಾಲ್ವ್ ಆಗ್ಬೇಕು, ಕರೆಕ್ಟ್ ಆಗ್ಬೇಕು. ಅದಾದ ನಂತರ ಮೆಥಮೆಟಿಕ್ಸ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 35 ಕ್ವಶನ್ಸ್ ಗಳಿಗೆ ಅಟ್ ಲೀಸ್ಟ್ 25 ಕ್ವಶನ್ಸ್ ಗಳಾದ್ರೂ ಕರೆಕ್ಟ್ ಆಗುವಷ್ಟು ನಾನು ಎಲ್ಲ ನಿಮ್ಗೆ ಹೇಳ್ಕೊಡ್ತೀನಿ. ಆಮೇಲೆ GK ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ 50 ವಿಡಿಯೋಸ್ ಗಳಿಗೆ ಮಿನಿಮಮ್, ಏನು ಗೊತ್ತಿಲ್ಲ ಅಂದ್ರೂ ಕೂಡ 30 ನಮ್ದು ಕರೆಕ್ಟ್ ಆಗ್ಬೇಕು. ಇಷ್ಟಾಯ್ತು ಅಂತಂದ್ ಹೇಳಿದ್ರೆ ನಮ್ ಸ್ಕೋರ್ ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ 85 ವರೆಗೂ ಆಗತ್ತೆ, 80 ಮೇಲೆ ಆಗತ್ತೆ, ಆರಾಮಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಜಾಬ್ ಆಗ್ಬಹುದು. ಕ್ಲಿಯರ್ ಎಲ್ರಿಗೂ? ಇದ್ ನಾನು ಮಿನಿಮಮ್ ಸ್ಕೋರ್ ಹೇಳ್ತಾ ಇದ್ದೀನಿ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಮಿನಿಮಮ್ ಆಗಿ ಸಾಲ್ವ್ ಮಾಡೋದು. ನೀವು ಕರೆಕ್ಟ್ ಆಗಿ ಅಕ್ಯುರೇಟ್ ಆಗಿ ಡೈಲಿ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಸೊ ಸಾಲ್ವ್ ಮಾಡ್ಕೊಂಡು ಆನ್ಲೈನ್ ಟೆಸ್ಟ್ ಗಳನ್ನ ಎಲ್ಲಾದ್ರೂ ತಗೊಂಡ್ರಿ, ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ರಿ ಅಂತಂದ್ ಹೇಳಿದ್ರೆ ಜಾಬ್ ಅಂತೂ ಆಗೇ ಆಗತ್ತೆ. ಕ್ಲಿಯರ್? ಯಾಕನ್ನೋದು ಹೇಳ್ತೀನಿ, ಕೆಲವು ಜನ ಏನಪ್ಪಾ ಅಂತಂದ್ ಹೇಳಿದ್ರೆ ಇದ್ರದ್ದು ಫಿಸಿಕಲ್ ನೋಡ್ಬಿಟ್ರು, ರನ್ನಿಂಗು ಅದು ಇದು ನೋಡ್ಬಿಟ್ಟು ಅದ್ರ ಜನ ಏನಪ್ಪಾ ಅಂತಂದ್ ಹೇಳಿದ್ರೆ ಅಲ್ಲೇ ಸ್ಟಾಪ್ ಮಾಡಿರ್ತಾರೆ, ಅವ್ರು ಅಲ್ಲೇ ಸೋಲನ್ನ ಒಪ್ಕೊಂಡಿರ್ತಾರೆ. ಇನ್ನು ಎಕ್ಸಾಮ್ ಬರೋಕೆ ನಮ್ಜೆ ಎಕ್ಸಾಮ್ ಬರೋದ್ರು ಕೂಡ ಯಾರು ಓಡ್ತಾನೆ ಬಿಡೋಪ್ಪ ಅಂತಂದ ಹೇಳಿ. ಸೊ ಕರೆಕ್ಟ್ ಆಗಿ ನೀವು ಸ್ಟಡಿ ಮಾಡ್ಕೊಂಡು ಎಲ್ಲಾದ್ರೂ ಪ್ರಾಕ್ಟೀಸ್ ಮಾಡ್ರಿ ಅಂತಂದ್ ಹೇಳಿದ್ರೆ ಆರಾಮಾಗಿ ಜಾಬ್ ಆಗುತ್ತೆ. ಕ್ಲಿಯರ್? ಸೊ ನಾವ್ ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು ನೋಡ್ರಿ, ಇಂಗ್ಲಿಷ್ ನಾಗ ಇದೆ ಅಂತಂದ ಹೇಳಿ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ಪರ್ಫೆಕ್ಟ್ ಸ್ಕ್ವೇರ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗ ಆಗ್ಬೇಕು 3 of the 5 ಇಮೇಜಸ್. ಸೊ ಇದ್ರಲ್ಲಿ ಏನಂತಂದ್ ಹೇಳಿದ್ರೆ 5 ಇಮೇಜಸ್ ಅದಾವ, ಇದ್ರಲ್ಲಿ 3 ಇಮೇಜ್ಗಳನ್ನ ಚೂಸ್ ಮಾಡ್ಕೊಂಡು ಪರ್ಫೆಕ್ಟ್ ಸ್ಕ್ವೇರ್ ನ ರೆಡಿ ಮಾಡ್ಬೇಕು. ಇವಾಗ ನೋಡ್ರಿ ಒಂದೊಂದಾಗಿ ನಾವು ತಗೊಂಡು 3 ಆಪ್ಷನ್ಸ್ ಗಳನ್ನ ಚೂಸ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಇದನ್ನ 2ನೇ ತಗೊಳ್ದೆ, ಏನೋ ಒಂಥರ ವಿಚಿತ್ರವಾಗಿತ್ತು. ಈ ರೀತಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂಥರ ಏನಿದು ಸ್ಟಾರ್ ತರ ಆಯ್ತು, ಹಿಂಗೇನೋ ಏನೋ ಸ್ಟಾರ್ ತರ ಆಯ್ತು. ಇಲ್ಲಿ ನೋಡ್ರಿ, ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಆಗ್ಬೇಕಂತಂದ್ ಹೇಳಿದ್ರೆ ಈ ರೀತಿಯಾಗಿರೋದು ಒಂದು ಸ್ಟ್ರಕ್ಚರ್ ಬೇಕು, ಆಮೇಲೆ ಈ ರೀತಿಯಾಗಿರೋದು ಒಂದು ಸ್ಟ್ರಕ್ಚರ್ ಬೇಕು, ಆಮೇಲೆ ಈ ತರ ಒಂದ್ ಬೇಕು, ಈ ತರ ಒಂದ್ ಬೇಕು. ಇವೆಷ್ಟು ಅದು 1, 2, 3, 4 ಅದು. ಇದನ್ನು ಇದನ್ನೆಲ್ಲಾದ್ರೂ ಯೂಸ್ ಮಾಡ್ರಿ ಅಂತಂದ್ ಹೇಳಿದ್ರೆ ಎಲ್ಲಾನು ಯೂಸ್ ಮಾಡ್ಕೋಬೇಕಾಗತ್ತೆ. ಇದು ಪರ್ಫೆಕ್ಟ್ ಸ್ಕೋರ್ ಆಗಂಗಿಲ್ಲ, ಮಾಡಕ್ ಬರಂಗಿಲ್ಲ, ಬಹಳ ಏನಪ್ಪಾ ಅಂತಂದ್ ಹೇಳಿದ್ರೆ ಆಕೃತಿಗಳು ಬೇಕಾಗ್ತಾವ. ಇಲ್ಲಿ ನೋಡ್ರಿ, ಇದನ್ನ ಚೂಸ್ ಮಾಡ್ಕೊಳ್ರಿ, ಇಲ್ಲಿ ಒಂದ್ ಬೇಕಾಗತ್ತೆ ನೋಡ್ರಿ. ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗ್ಬೇಕಂತಂದ್ ಹೇಳಿದ್ರೆ ಇದನ್ನ ಕರೆಕ್ಟ್ ಆಗಿ ಹಿಂಗ್ ತಗೊಂಡ್ರಿ ಅಂತಂದ್ ಹೇಳಿದ್ರೆ 1, 2, 3, 4 ಇಲ್ಲೂ 4 ಬೇಕಾಗ್ತಾವ, ಇದು ಬರಂಗಿಲ್ಲ. ಸೊ ಈ 3ನ ಯೂಸ್ ಮಾಡ್ಕೊಳ್ರಿ ಉಳ್ದಿರೋದು. ಸೊ ಕರೆಕ್ಟ್ ಆಗಿ ನೋಡ್ಕೊಳ್ರಿ.
ನಾವು ಕರೆಕ್ಟ್ ಯೂಸ್ ಮಾಡ್ಕೊಂಡ್ರೆ ಬಂದೇ ಬರುತ್ತೆ. ಇದನ್ ಕೆಳಗಡೆದೇನ ಫಸ್ಟ್ ಒಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಹಿಂಗ್ ಯೂಸ್ ಮಾಡ್ಕೊಂಡು ಈ ತರ ಐತೆ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಕರೆಕ್ಟ್ ಆಗಿ ಮೇಲ್ಗಡೆ ಇದನ್ ತಗೊಂಡ್ರೆ ಹೆಂಗಾಗತ್ತ ನೋಡ್ರಿ, ಇದನ್ ತಗೊಂಡ್ರೆ ಹೆಂಗಾಗತ್ತೆ, ಯಾವ್ದು ತಗೋಬೇಕು ಈಗ ನಾನು ಏನಪ್ಪಾ ಅಂತಂದ್ ಹೇಳಿದ್ರೆ ಇದನ್ ತಗೊಂತೀನಿ. ಇದನ್ ಕರೆಕ್ಟ್ ಆಗಿ ಇಲ್ಲಿ ಇಲ್ಲಿ ನೋಡ್ರಿ, ಇದು ಫಿಟ್ ಆಗತ್ತೆ ನೋಡ್ರಿ, ಇಲ್ಲಿಗೆ ಮತ್ತು ಇಲ್ಲಿಗೆ ಕರೆಕ್ಟ್ ಆಗಿ ಫಿಟ್ ಆಗತ್ತೆ. ಸೊ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರುತ್ತ. ಇಲ್ಲಿ ಏನಂತಂದ್ ಹೇಳಿದ್ರೆ ಈ ರೀತಿಯಾಗಿರುತ್ತೆ, ಸ್ವಲ್ಪ ದೊಡ್ಡದಾಯ್ತು ಇಲ್ಲಿ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇದು ಫೋರ್ತ್ ಆಪ್ಷನ್, ಇದು ಫಸ್ಟ್ ಆಪ್ಷನ್. ಇದನ್ನ ಇಲ್ಲಿ ಬರುತ್ತಾ ನೋಡ್ರಿ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ತರ ಥರ್ಡ್ ಆಪ್ಷನ್ ಬರುತ್ತೆ ನೋಡ್ರಿ, ಇಲ್ಲಿ ಫಿಟ್ ಆಗಿ ಬಿಡುತ್ತೆ. ಅದು ಕರೆಕ್ಟ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಈ ಪ್ಲೇಸ್ ಅಲ್ಲಿ ಫಿಟ್ ಆಗತ್ತ. ಅದಾದ ನಂತರ ನೆಕ್ಸ್ಟ್ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಮೇಲ್ಗಡೆ ಫಿಟ್ ಆಗತ್ತ. ಯಾಕಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ ಇವು ಕರೆಕ್ಟ್ ಆಗಿ ಸಮವಾಗಿದಾವ. ಆಮೇಲೆ ಇದು ಇಲ್ಲಿಗೆ ಬರಕತ್ತ, ಆಮೇಲೆ ಕೆಳಗಡೆ ಇದು ಇಲ್ಲಿಗೆ ಬರುತ್ತೆ. ಸೊ ಅಂದ್ರ ಪ್ರಾಪರ್ ಆಗಿ ಈ ಮೂರನ್ನ ಎಲ್ಲಾದ್ರೂ ಕರೆಕ್ಟ್ ಆಗಿ ಜೋಡಿಸಿದ್ರಿ ಅಂತಂದ್ ಹೇಳಿದ್ರೆ ನಮ್ಗೆ ಏನ್ ಬರುತ್ತೆ, ಒಂದು ಸ್ಕ್ವೇರ್ ಆಕೃತಿಯಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರ ನಮ್ದು ಆಪ್ಷನ್ ಒಳಗಡೆ ಎ ಆಪ್ಷನ್ ಬಿ ಆಪ್ಷನ್ ಹಿಂಗಿರ್ತಾವಲ್ಲ, ಅದ್ರಲ್ಲಿ 1 3 4 ಅಂತಂದಿರುತ್ತೆ. 1 3 4 ಈ ಆಪ್ಷನ್ ಇರೋದೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಸೊ ನಮ್ದು ಆನ್ಸರ್ ಏನಪ್ಪಾ ಅಂತಂದ್ ಹೇಳಿದ್ರೆ 1 3 4 ಇರ್ಬೇಕು ಅಂತ ಆಪ್ಷನ್ ಏನಂತಂದ್ ಹೇಳಿ ಕರೆಕ್ಟ್ ಆಗಿರುತ್ತೆ. ಕ್ಲಿಯರ್ ಎಲ್ರಿಗೂ? ನೋಡೋಣ ಮತ್ ಬೇರೆ ಬೇರೆ ಇದು ಎಕ್ಸಾಂಪಲ್ ಇದು ಎಕ್ಸಾಂಪಲ್ ಇದಾವ. ಮತ್ ಇದನ್ನು ಕೂಡ ಏನಂತಂದ್ ಹೇಳಿದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಆಗಿ ಮಾಡ್ಬೇಕು, ಮೂರ್ ಇಮೇಜ್ ಗಳನ್ನ ಯೂಸ್ ಮಾಡ್ಬೇಕು ಅಂತಂದ್ ಹೇಳಿದಾರೆ. ಕ್ಲಿಯರ್ ಎಲ್ರಿಗೂ? ಕನ್ನಡ ನಮಗ್ ಕನ್ನಡದಾಗಿರುತ್ತೆ ಎಕ್ಸಾಮ್ದಾಗಷ್ಟೇ. ನೋಡ್ರಿ ಯಾವ್ದನ್ನ ಮೂರ್ ಯೂಸ್ ಮಾಡ್ಕೊಂಡ್ರ ಆಗತ್ತೆ ಅಂತಂದ ಹೇಳಿ. ಸರ್ ಇದನ್ನ ಯೂಸ್ ಮಾಡ್ಕೋಬಹುದ್ರಿ? ಸರ್ ನೋಡ್ರಿ ಮೂರನೇದ್ ಯೂಸ್ ಮಾಡ್ತೀನಿ ನೋಡ್ರಿ, ಯಾಕಂತಂದ್ ಹೇಳಿದ್ರೆ ನನಗೆ ಆಲ್ರೆಡಿ ಒಂದ್ ಸ್ವಲ್ಪ ಆಲ್ರೆಡಿ ಸ್ಕ್ವೇರ್ ತರ ಕಾಣಿಸೈತೆ. ಸ್ಕ್ವೇರ್ ಅಂತಂದ್ ಹೇಳಿದ್ರೆ ಏನ್ರೋ ಅದನ್ನೊಂದ್ ಮೊದಲು. ಸ್ಕ್ವೇರ್ ಅಂತಂದ್ ಹೇಳಿದ್ರೆ ಏನು? ಸ್ಕ್ವೇರ್ ಅಂತಂದ್ ಹೇಳಿದ್ರೆ ನಾಲ್ಕು ಕಡೆ ಈಕ್ವಲ್ ಲೆಂತ್ ಅನ್ನ ಹೊಂದಿರಬೇಕು. ಇದೆಲ್ಲಾದ್ರೂ ಹತ್ತಿತ್ತಂತಂದ್ ಹೇಳಿದ್ರೆ ಎಲ್ಲಾನು 10 ಸೆಂಟಿಮೀಟರ್ ಇರಬೇಕು. ಅದನ್ನ ನಾವು ಪರ್ಫೆಕ್ಟ್ ಸ್ಕ್ವೇರ್ ಅಂತ ಕರಿತೀವಿ. ಕ್ಲಿಯರ್? ಇದನ್ನೇನೈತಿ ಈಗ ನಾನು ತಗದ್ನಲ್ಲ, ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇದನ್ನ ರೆಕ್ಟಾಂಗಲ್ ಅಥವಾ ಆಯತ ಅಂತ ಹೇಳ್ತೀವಿ. ಸೊ ಒಂದನ್ನ ಯೂಸ್ ಮಾಡಿದೆ. ಅದಾದ ನಂತರ ನೆಕ್ಸ್ಟ್ ಇದನ್ನ ಯೂಸ್ ಮಾಡಕ್ಕಾಗತ್ತೆ? ನಾನು ಎಲ್ಲಾದ್ರೂ ಇದನ್ನ ಯೂಸ್ ಮಾಡ್ನೆ ಅಂತಂದ್ ಹೇಳಿದ್ರೆ ನಂದು ಡಯಾಗ್ರಾಮ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ. ಸ್ಕ್ವೇರ್ ಆಗಂಗಿಲ್ಲ ಅವಾಗ. ಮತ್ತೇನಂತಂದ್ ಹೇಳಿದ್ರೆ ಇದು ಸ್ಕ್ವೇರ್ ಆಗಬೇಕಂತಂದ್ ಹೇಳಿದ್ರೆ ಇಂಥದೊಂದು ಇಂಥದೊಂದು ನಾನು ಎಲ್ಲಾದ್ರೂ ಮತ್ತೆ ಹುಡುಕ್ಬೇಕು, ಅದಿಲ್ಲ, ಇಂಥ ಡಯಾಗ್ರಾಮ್ಸ್ ಗಳು ಇಲ್ಲ, ಹಂಗಾದ್ರೆ ಇದು ಬರಂಗಿಲ್ಲ. ಈಗ ಮತ್ತೆ ಯಾವ್ದು ಬರ್ಬೋದು ನೋಡ್ರಿ ಅದ್ರ ಜೊತೆಗೆ? ಯಾವ್ದಾದ್ರು ಬಂದೇ ಬರುತ್ತೆ. ನಾನು ಇದನ್ನ ತಗೊಂಡೆ ಅಂತಂದ್ ಹೇಳಿದ್ರೆ ಇದು ಈ ರೀತಿಯಾಗಿ ಬಂತು, ಒಂದ್ ಇದನ್ನ ತಗೊಳ್ಳೋಣ, ಯಾಕಂತಂದ್ ಹೇಳಿದ್ರೆ ಪರ್ಫೆಕ್ಟ್ ಆಗಿ ಇಲ್ಲಿ ಇದು ಆಗತ್ತಲ್ಲ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನಾನು ತಗೊಂತೀನಿ. ಓಕೆ ಡನ್. ನೋಡ್ರಿ ಇದು 3 ಆಯ್ತು, ಇದು ಆಪ್ಷನ್ 5 ಆಯ್ತು. ಸೊ ಅದಾದ ನಂತರ ನೆಕ್ಸ್ಟ್ ಯಾವ್ದು ಬೇಕು? ಸರ್ ಇದು ನನಗೆ ಇದು ಬೇಕ್ರಿ, ಯಾಕಂತಂದ್ ಹೇಳಿದ್ರೆ ಇಲ್ಲಿ ಐತಲ್ ಈ ಪ್ಲೇಸ್ ಅಲ್ಲಿ ನಾನು ಇದನ್ನ ಸರ್ಕಲ್ ಅನ್ನ ಇಡ್ತೀನಿ. ಇದು 4 ಆಪ್ಷನ್ ಆಯ್ತು, 3 ತಗೊಂಡಾಯ್ತು ಆಲ್ರೆಡಿ. ಇದು ಎಕ್ಸ್ಟ್ರಾ ಬಂದಿರುತ್ತೆ ಇಲ್ಲಿ, 3 ತಗೊಂಡಾಯ್ತಲ್ಲ. ಈ 3 ತಗೊಂಡ್ರು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಬರಂಗಿಲ್ಲ. ಸೊ ನಾವ್ ಇವಾಗ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ ನೀವು ನೋಡಿದ ತಕ್ಷಣ ಗೊತ್ತಾಗಿರುತ್ತೆ, ನಾನು ಸ್ವಲ್ಪ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕತ್ತೇನೆ ಅಷ್ಟೇ. ಇದನ್ನು ಬಿಡ್ರಿ, ಇದನ್ನ 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 ತಗೊಂಡ್ ಟ್ರೈ ಮಾಡ್ರಿ ನೋಡೋಣ. ನೋಡ್ರಿ ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು ಈ ರೀತಿಯಾಗೈತೆ. ಕ್ಲಿಯರ್? ನಂದು ಅಷ್ಟೊಂದು ಡಯಾಗ್ರಾಮ್ ಸರಿ ಬರಂಗಿಲ್ಲ. ಇದನ್ನ ಇಲ್ಲಿ ತಗೊಳ್ರಿ, ಇದು ಆಪ್ಷನ್ 5 ತಗೊಂಡ್ರಿ, ಇದು ಆಪ್ಷನ್ 4 ತಗೊಂಡ್ರಿ. ಈಗ ಆಪ್ಷನ್ 1 ಅನ್ನ ತಗೊಂಡ್ರೆ ಇದು ಪರ್ಫೆಕ್ಟ್ ಆಗಿ ಹಿಂಗಾಗತ್ತ? ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಬಂದ್ಬಿಡುತ್ತೆ ನೋಡಿ ಆಪ್ಷನ್ 1. ಸೊ 1 4 5 ಅನ್ನ ನಾವೆಲ್ಲಾದ್ರೂ ಯೂಸ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಆಪ್ಷನ್ ಅಲ್ಲಿ. ಸೊ ಯಾವ್ದು ಆಪ್ಷನ್ ಇರ್ಬೋದು, ಸೊ ಆ ಆಪ್ಷನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಆಗತ್ತೆ. ಅವಾಗ ನಮ್ಗ ಈ ಕರೆಕ್ಟ್ ಆಗುತ್ತೆ. 1 4 ಮತ್ತು 5 ಯೂಸ್ ಮಾಡಿದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ ನಮಗ್ ಸ್ಕ್ವೇರ್ ಆಗತ್ತೆ. ಸರ್ ಅದಾದ ನಂತರ ನಾನು 3 ಯೂಸ್ ಮಾಡ್ಬೋದಲ್ರಿ? ಸರಿ ನಾನು ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 3 ಯೂಸ್ ಮಾಡ್ತೀನಿ, ಅದು ಬರುತ್ತೆ. ಇಲ್ಲಿ ನಾನು ಏನಪ್ಪಾ ಅಂತಂದ್ ಹೇಳಿದ್ರೆ ಆಪ್ಷನ್ 3 ಯೂಸ್ ಮಾಡ್ತೀನಿ. ಬಟ್ ಆದ್ರೆ ನಮಗ್ ಏನ್ ಹೇಳಿದಾರ, 3 ಇಮೇಜ್ ಯೂಸ್ ಮಾಡ್ಕೋಬೇಕು, ನಾವು 4 ಇಮೇಜ್ ಯೂಸ್ ಮಾಡ್ಕೊಳಂಗಿಲ್ಲ. ಅದಕ್ಕೋಸ್ಕರ ಏನಪ್ಪಾ ಅಂತಂದ್ ಹೇಳಿದ್ರೆ 1 4 5 ಏನಪ್ಪಾ ಅಂತಂದ್ ಹೇಳಿದ್ರೆ ಪರ್ಫೆಕ್ಟ್ ಆಗಿ ಒಂದು ಸ್ಕ್ವೇರ್ ಆಗತ್ತೆ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕ್ವಶನ್ ಇದು. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಹೋಮ್ ವರ್ಕ್ ಕ್ವಶನ್ ಅಂತ ಅನ್ಕೆ ಟ್ರೈ ಮಾಡ್ರಿ. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಆಗ್ಬೇಕು. ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಆಗ್ಬೇಕು, ಯಾವಗಳನ್ನ ಯೂಸ್ ಮಾಡಿದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಆಗತ್ತೆ ನೋಡ್ರಿ. ನಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಆ ಕಡೆ ಈ ಕಡೆ ಚೇಂಜಸ್ ಕೊಟ್ಟಿರ್ತಾರ ಅಷ್ಟೇ. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ನೋಡ್ರಿ ಇದು ಈ ರೀತಿಯಾಗೈತೆ. 1ನೇ ಆಪ್ಷನ್ ಅನ್ನ ತಗೊಳ್ರಿ, ಇದು ಇದು ಬರಂಗಿಲ್ಲ. ಈ ತರ ಏನಂತಂದ್ ಹೇಳಿದ್ರೆ ತುಂಬಾ ಬಾಹುಗಳನ್ನ ತುಂಬಾ ಸೈಡ್ಸ್ ಗಳನ್ನ ಯಾವ್ದಾದ್ರು ಹೊಂದಿತ್ತು ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ ಇದಕ್ಕೆ ತುಂಬಾ ಸೈಡ್ಸ್ ಗಳಿದಾವ. ಸೊ ಇಂತ ತುಂಬಾ ಸೈಡ್ಸ್ ಗಳಿತ್ತು ಅಂತಂದ್ ಹೇಳಿದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಮಾಡಕ್ ಬರಂಗಿಲ್ಲ, ಲೆಸ್ ಸೈಡ್ಸ್ ಇರಬೇಕು. ಸೊ 1ನ್ನ ತಗೊಂಡ್ರಿ, ಆಮೇಲೆ ಇದನ್ನ ಇಲ್ಲಿ ಕೂಡುತ್ತ ನೋಡ್ರಿ.
ಸೊ ಇದು ಏನಪ್ಪಾ ಅಂತಂದ ಹೇಳಿದ್ರೆ ಹಿಂಗ್ ಈ ತರ ಬರುತ್ತಾ, ಇದನ್ನ ಈ ತರ ನಾವು ಇಲ್ಲಿ ಕೂಡಿಸ್ಕೋಬಹುದು. ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ 1, 3, 4 ಏನಪ್ಪಾ ಅಂತಂದ ಹೇಳಿದ್ರೆ ಆಪ್ಷನಲ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಅದೇ ತರ ನೋಡ್ರಿ ನೆಕ್ಸ್ಟ್ ಒನ್. ಸೊ ಇಲ್ಲಿ ನಾವೇನಪ್ಪಾ ಅಂತಂದ ಹೇಳಿದ್ರೆ ಎಲ್ಲಾನು ನೋಡಿದ ತಕ್ಷಣ ಸರ್ ಎಲ್ಲಾನು ಆಗ್ಬಹುದ್ರಿ ಅಂತಂದ ಹೇಳಿ ನಮಗ್ ಫೀಲ್ ಬರುತ್ತೆ. ಬಟ್ ಆದ್ರ ಮೂರು ಯೂಸ್ ಮಾಡ್ಬೇಕು. ಮೂರನ್ನ ಯೂಸ್ ಮಾಡಿದ್ರೆ ನಮ್ಗೇನಪ್ಪಾ ಅಂತಂದ ಹೇಳಿದ್ರೆ ಪ್ರಾಪರ್ ಆಗಿ ಬರ್ಬೇಕು. ಕ್ಲಿಯರ್? ಇದನ್ನ ನೋಡ್ರಿ, ಫಸ್ಟ್ ಒನ್ ಯೂಸ್ ಮಾಡಿದ್ರಿ ಅಂತಂದ ಹೇಳಿದ್ರೆ ನಮ್ಗೇನಪ್ಪಾ ಅಂತಂದ ಹೇಳಿದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಆಗಿ ಈ ರೀತಿಯಾಗಿ ಬರ್ಬೇಕು. ಆ ತರ ಎಲ್ಲಾದ್ರೂ ಬರುತ್ತಾ? ಒನ್ನೇ ತಗೊಳಕ್ ಆಗಂಗಿಲ್ಲ. ಇದನ್ನ ನೋಡ್ರಿ, ಈ ಕಡೆ ಸೈಡ್ಸ್ ಎಲ್ಲ ಏನಂತಂದ ಹೇಳಿದ್ರೆ ಈ ರೀತಿಯಾಗಿ ಬರ್ಬೇಕು ಇವು ಪರ್ಫೆಕ್ಟ್ ಸ್ಕ್ವೇರ್ ಆಗಕ. ಸೊ ಈ ರೀತಿ ಸೈಡ್ ಏನ್ ಸ್ಟ್ರಕ್ಚರ್ ಅದಾವಲ್ಲ, ಈ ತರ ಸ್ಟ್ರಕ್ಚರ್ ಗಳು ಬರ್ಬೇಕು. ಅದಾವೇನ್ ನಮ್ ಕಡೆ ಇಲ್ಲ. ಸೊ ಇವುಗಳನ್ನ 3, 4, 5 ಯೂಸ್ ಮಾಡಿ ನೋಡ್ರಿ. ಸೊ ಫಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಮೂರನ್ನ ತಗೊಂತೀನಿ ನಾನು ಈ ರೀತಿಯಾಗೈತ, ಸಾರಿ ಈ ರೀತಿಯಾಗೈತೆ ಇದು. ಓಕೆ, ಇದು ಮೂರನೇ ಆಪ್ಷನ್. ಈ ಆಪ್ಷನ್ ಅನ್ನ ನಾವು ಇಲ್ಲಿ ಹಾಕ್ಬೋದಾ? ಈ ತರ ಏನಪ್ಪಾ ಅಂತಂದ ಹೇಳಿದ್ರೆ ಸ್ಕ್ವೇರ್ ಈ ತರ ಹಾಕ್ಬೋದಾ ಇದನ್ನ? ಇದೇ ಆಪ್ಷನ್, ಇದು ನಾಲ್ಕನೇ ಆಪ್ಷನ್. ಇನ್ ಉಳಿದಿರೋದೇನೋ ಇಲ್ಲಿ ತ್ರಿಭುಜ ಬರುತ್ತೆ ನೋಡಿ ಈ ತರ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಐದನೇ ಆಪ್ಷನ್. ಸೊ ಹಂಗಾದ್ರ ನಾವು 3, 4 ಮತ್ತು 5 ಗಳನ್ನ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಪರ್ಫೆಕ್ಟ್ ಆಗಿರೋ ಒಂದು ಸ್ಕ್ವೇರ್ ಅನ್ನ ನಾವು ರಚನೆ ಮಾಡಬಹುದು ಅಂತ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಎಸ್. ಸೊ ನೋಡ್ರಪ್ಪ, ಒಂದ್ ವಿಷಯ ನಾನು ಹೇಳ್ಬೇಕಂತಂದ ಹೇಳಿದ್ರೆ, ಯಾರು ಇವಾಗ ವಿಡಿಯೋಸ್ ಗಳನ್ನ ನಂದು ಇಲ್ಲಿವರೆಗೂ ನೋಡ್ತಾ ಇದ್ದೀರಿ, ನಿಮ್ಗೆ ಹೇಳೋದು ಒಂದೇ, ನಿಮ್ಗೆ ನಿಮ್ ಫ್ಯಾಮಿಲಿ ಆಗಿರ್ಬೋದು ಅಥವಾ ನೀವಿರೋ ಸಿಚುವೇಶನ್ ಆಗಿರ್ಬೋದು ತುಂಬಾ ಗಂಭೀರವಾಗಿರ್ಬೋದು ಅಥವಾ ನೀವು ತುಂಬಾ ರಿಚ್ ಆಗಿರ್ಬೋದು ಏನೇ ಆಗಿರ್ಬೋದು, ಬಟ್ ಆದ್ರೆ ಒಬ್ಬ ಮನೆ ಮಗ ಅಂತ ಬಂದ ತಕ್ಷಣ, ಮಗ ಆಗಿರ್ಬೋದು ಮಗಳಾಗಿರ್ಬೋದು, ನಾನು ಹುಡುಗರ ಬಗ್ಗೆ ಸ್ವಲ್ಪ ಜಾಸ್ತಿ, ಯಾಕಂದ್ರೆ ಹುಡುಗಿರ್ದು ಹಂಗೆ ಇವಾಗ ಜಾಸ್ತಿ ಹುಡುಗಿರೇ ನಂಗೆ ರೆಸ್ಪಾನ್ಸ್ ಮಾಡ್ತಿದಾರ, ಹುಡುಗಿರೇ ಮೆಸೇಜ್ ಆಗ್ತಿದಾರ, ಎಕ್ಸಾಮ್ಸ್ ಗಳನ್ನ ಅವರೇ ಜಾಸ್ತಿ ತಗೊಂತಿದಾರೆ. ನಿಮ್ಗೇನ್ರ ಹುಡುಗರಿಗೇನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗೆ ಏನು ಇಲ್ವೇ ಇಲ್ಲನೆ, ಒಂದ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಐತೋ ಇಲ್ರು, ನಿಮ್ಗ ಜಾಬ್ ಆಗ್ಬೇಕು ಮಾಡ್ಬೇಕು ಅನ್ನೋದು ಐತಿಲ್. ಸೊ ನಿಮ್ಗ್ ಆಗ್ಲೇಬೇಕು, ಯಾರಿಗ ಆಗಂಗಿಲ್ಲ ಸರ್, ನೀವೇನ್ ಹೇಳ್ತೀರ ಅಂದವ್ರು ಓಕೆ ನಿಮ್ಗೆ ತಲೆಯಾಗ ಹಾಕೊಳಕ್ ಹೋಗ್ಬೇಡ ನಾ ಹೇಳಿದ್ ಇವಾಗ. ಬಟ್ ಆದ್ರೆ ಜಾಬ್ ಆಗ್ಬೇಕು, ನಮ್ಗೊಂದ್ ರೆಸ್ಪಾನ್ಸಿಬಿಲಿಟಿ ಐತೆ ಸರ್, ನಮ್ಮ ಅಪ್ಪ ಅಮ್ಮನ ಹೆಸರು ಮುಂದೆ ತಗೊಂಡು ಹೋಗ್ಬೇಕು, ಬೇಡ ಅದು ಬೇಡ ಸರ್, ನಮ್ಮ ಅಪ್ಪ ಅಮ್ಮನ ನಾವು ಚೆನ್ನಾಗಿ ಸಾಕೋಬೇಕಂತಂದ ಹೇಳಿದ್ರೆ ನಾವು ಜಾಬ್ ಹಿಡಿಬೇಕು ಅನ್ನೋ ಒಂದು ನಿಮ್ಗೆ ಹಠ ಇತ್ತು ಅಂತಂದ ಹೇಳಿದ್ರೆ. ಸೊ ನಾನು ಹಾಕಿರೋ ಒಂದ್ರಿಂದ ಇಲ್ಲಿವರೆಗೂ ಏನ್ ವಿಡಿಯೋಸ್ ಗಳನ್ನ ಹಾಕ್ತಿದ್ದೀನಿ, ಜಾಸ್ತಿ ಏನು ಬೇಡ, ಒಂದ್ರಿಂದ ಹಿಡ್ಕೊಂಡು ಇಲ್ಲಿವರೆಗೂ ಏನ್ ವಿಡಿಯೋಸ್ ಗಳನ್ನ ಹಾಕ್ತಿದ್ದೀನಿ, ಕಂಪ್ಲೀಟ್ ಆಗಿ ಒಂದ್ ಸರಿ ಅಲ್ಲ 2 ಸರಿ ನೋಡ್ಕೊಂಡು ಆಯಾ ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಮಾಡ್ಕೊಳ್ರಿ. ಪರ್ಫೆಕ್ಟ್ ಮಾಡ್ಕೊಂಡು ಆನ್ಲೈನ್ ಎಕ್ಸಾಮ್ಸ್ ಅನ್ನ ಅಟೆಂಡ್ ಆಗ್ರಿ. ನೀವು ಮಾಡಿರೋ ಪರ್ಫೆಕ್ಟ್ ಆಗಿ ಸ್ಟಡಿ ಮಾಡಿರೋದು ಆನ್ಲೈನ್ ಎಕ್ಸಾಮ್ ಬರೆದಾಗ ಆ ಕ್ವಶನ್ ಕರೆಕ್ಟ್ ಆಗಿ ಹಾಕ್ತಿದಿರಲ್ಲ ಅಂತ ನೋಡ್ಕೊಳ್ರಿ. ಒಂದ್ಸರಿ ಕರೆಕ್ಟ್ ಆಗಿ ಎಲ್ಲಾನು ಆಯ್ತು, ಕರೆಕ್ಟ್ ಆಗಿ ಪ್ಲಾನಿಂಗ್ ಪ್ರಕಾರ ಸ್ಟಡಿ ಮಾಡ್ರಿ ಅಂತಂದ ಹೇಳಿದ್ರೆ ನಿಮ್ಮನ್ನ ಹಿಡಿಯೋರು ಯಾರಿದಾರ? ಆರಾಮಾಗೇನಪ್ಪಾ ಅಂತಂದ ಹೇಳಿದ್ರೆ ಸ್ಕೋರ್ ಆಗುತ್ತೆ. ಎಷ್ಟೋ ಜನ SSC GD ಎಕ್ಸಾಮ್ ಪ್ರಿಪೇರ್ ಮಾಡುವಾಗೂ ಕೂಡ ನಾನು ಇದೇ ಹೇಳಿದ್ದೆ, ನೋಡ್ರೋ ಕರೆಕ್ಟ್ ಆಗಿ ಸ್ಟಡಿ ಮಾಡ್ರಿ, ಹೇಳಿರೋದನ್ನ ಮಾತ್ರ ಮಾಡ್ರಿ ಅಂತಂದೇಳಿ. ಯಾರು ಮಾಡಿದಾರ ಅವ್ರದ್ದು ಸ್ಕೋರ್ ಆರಾಮಾಗಿ 70 ಮೇಲೆ ಆಗುತ್ತೆ, ಯಾರು ಮಾಡಿಲ್ಲ ಅಷ್ಟು 50, 55 ಹಿಡ್ಕೊಂಡು ನಮ್ದು ಆಗತ್ತೋ ಇಲ್ಲೋ ಆ ತರ ಒಳಗಿದ್ದಾರೆ. ಯಾಕ ನಾ ಹೇಳಿದ್ ಮಾಡಿಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ವಿಡಿಯೋಸ್ ಏನಂತಂದ್ರೆ 10 ನಿಮಿಷ ನೋಡೋದು ನನ್ಗೆ ಗೊತ್ತಾಯ್ತು ಅಂತ ಬಿಟ್ಬಿಡೋದು. ಕಂಪ್ಲೀಟ್ ಆಗಿ ನೋಡ್ಕೊಂಡು ಸ್ಕೋರ್ ಗಳನ್ನ ಮಾಡಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕು, ಆನ್ಲೈನ್ ಎಕ್ಸಾಮ್ಸ್ ಗಳನ್ನ ತಗೊಳ್ಬೇಕು. ನಾನ್ ಹೇಳೋದನ್ನ ಪ್ರತಿಯೊಂದನ್ನು ಫಾಲೋ ಮಾಡ್ಕೊಂತ ಹೋಗ್ರಿ, ಬ್ಲೈಂಡ್ ಆಗಿ ಫಾಲೋ ಮಾಡ್ರೋ, ನಾನು ಹೇಳ್ತೀವಿ ಮೋಸ ಗೀಸ ಅಂತೂ ಮಾಡೋ ಚಾನ್ಸ್ ಇಲ್ಲ. ಕಣ್ಣು ಮುಚ್ಕೊಂಡು ಏನಪ್ಪಾ ಅಂತಂದ ಹೇಳಿದ್ರೆ ಹೇಳಿದ್ ಕೇಳ್ಕೊತ ಹೋಗ್ರಿ, ಆರಾಮಾಗಿ ಜಾಬ್ ಆಗ. ಕ್ಲಿಯರ್ ಎಲ್ರಿಗೂ? ಇದಕ್ಕಿಂತ ಜಾಸ್ತಿ ಏನು ಹೇಳಕ್ ಹೋಗಂಗಿಲ್ಲಪ್ಪ. ಇಲ್ಲಿ ಎಲ್ಲ ಹೇಳ್ತು ಅಂತಂದ ಹೇಳಿದ್ರೆ ಮತ್ತ ಹುಡುಗರೆಲ್ಲ ಬೇರೆಯವರೆಲ್ಲ ಕೆಟ್ಟದಾಗಿ ಮೆಸೇಜ್ ಹಾಕ್ತಾರೆ ಕಮೆಂಟ್ಸ್ ಅಲ್ಲಿ. ಎಸ್ ನೋಡ್ರಿ, ಪರ್ಫೆಕ್ಟ್ ಸ್ಕ್ವೇರ್ ಆಗ್ಬೇಕಂತಂದ ಹೇಳಿದ್ರೆ, ಒಂದು ಫುಲ್ ಸ್ಕ್ವೇರ್ ಆಗ್ಬೇಕಂತಂದ ಹೇಳಿದ್ರೆ ಇದ್ರಲ್ಲಿರೋದನ್ನ ನಾವು ಯಾವುದುಗಳನ್ನ ಯೂಸ್ ಮಾಡ್ಕೊಂಡ್ರೆ ಆಗತ್ತಾ ಅನ್ನೋದನ್ನ ಇವಾಗ ನಾವು ನೋಡ್ಕೊಂಡ್ರೆ. ಕ್ಲಿಯರ್? ಮೂರನ್ನ ಯೂಸ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ರಿ, ಈ ತರ ಒಂದು ಸ್ಟ್ರಕ್ಚರ್ ಐತೆ, ಇದನ್ನ ನಾವು ಯೂಸ್ ಮಾಡ್ಕೊಂಡ್ವಿ ಅಂತಂದ ಹೇಳಿದ್ರೆ ಬೇರೆ ಯಾವ್ದಾದ್ರು ಆಕೃತಿಗಳನ್ನ ಯೂಸ್ ಮಾಡ್ಕೊಂಡ್ರೆ ಅದು ಸ್ಕ್ವೇರ್ ಆಗತ್ತೇನ್ರಿ? ಈ ರೀತಿಯಾಗಿ ನಮ್ದು ಆಗಂಗಿಲ್ಲ, ಇದು ಬರಂಗಿಲ್ಲ. ಅದಾದ ನಂತರ ಎಲ್ಲಾದ್ರೂ ಅಪ್ಪಿ ತಪ್ಪಿ ಇದನ್ನ ನಾವು ಯೂಸ್ ಮಾಡ್ಕೊಂಡ್ರಿ ಅಂತಂದ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಇದನ್ನ ಯೂಸ್ ಮಾಡ್ಕೊಂಡ್ರಿ ಅಂತಂದ ಹೇಳಿದ್ರೆ ಇಲ್ಲಿ ಬೇಕಾಗತ್ತ ಒಂದ್ ಸ್ಟ್ರಕ್ಚರ್, ಇಲ್ಲೊಂದು ಸ್ಟ್ರಕ್ಚರ್ ಬೇಕು, ಇಲ್ಲೊಂದು ಸ್ಟ್ರಕ್ಚರ್ ಬೇಕು, ಇಲ್ಲೊಂದು ಸ್ಟ್ರಕ್ಚರ್ ಬೇಕು, 1, 2, 3, 4. ಸೊ ಆಲ್ರೆಡಿ 4 ಸ್ಟ್ರಕ್ಚರ್ ಗಳು ಯೂಸ್ ಮಾಡ್ಕೋಬೇಕಾಗತ್ತೆ, ಇದು ಬರಂಗಿಲ್ಲ. ಇನ್ ಉಳಿದಿರೋದು ಯಾವ್ದು? 3, 4, 5. ಇವಾಗ ನೋಡೋಣ ಯಾವ್ದನ್ನ ಎಲ್ಲಿ ಹಾಕಿದ್ರ. ಇಲ್ಲಿ ನೋಡ್ರಿ, ನಾನು ಇದನ್ನ ಯೂಸ್ ಮಾಡ್ತೀನಿ, ಇದು 5ನೇದ ಅಂತ ತಗೋಡ್. ಸೊ ನಾನು ಇದನ್ನ ಇಲ್ಲಿ ಯೂಸ್ ಮಾಡ್ಕೊಂತೀನಿ ಈ ತರ, ಇವ್ ಬರುತ್ತಾ ಇದು? ಇಲ್ಲಿ ನೋಡ್ರಿ. ಸೊ ಕರೆಕ್ಟ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಸ್ಟ್ರಕ್ಚರ್ ಬರುತ್ತೆ.
ನಾನು ಯಾವ್ದನ್ನ ಮೂರನೇದು ಯೂಸ್ ಮಾಡ್ಕೊಂಡ್ರೆ ಇನ್ನಿಷ್ಟು ಉಳಿತು, ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ನಾಲ್ಕನೇದು ಯೂಸ್ ಮಾಡ್ಕೊಂತೀನಿ, ಇದೇನಪ್ಪಾ ಅಂತಂದ ಹೇಳಿ ನಾಲ್ಕನೇದು. ಹಂಗಾದ್ರೆ ಮೂರು ನಾಲ್ಕು ಐದನ್ನ ಯೂಸ್ ಮಾಡಿತು ಅಂತಂದ್ರೆ ನನಗೆ ಏನಾಗತ್ತಪ್ಪಾ ಅಂತಂದ ಹೇಳಿದ್ರೆ ಒಂದು ಪರ್ಫೆಕ್ಟ್ ಆಗಿರೋ ಸ್ಕ್ವೇರ್ ಆಗುತ್ತೆ. ಕ್ಲಿಯರ್ ಎಲ್ರಿಗೂ? ಸೇಮ್ ಅದೇ ತರ ನೋಡ್ರಿ, ಇದೊಂದು ಹೋಮ್ ವರ್ಕ್ ತಗೊಂತೀರ ಹೆಂಗ್ ತಗೊಂತಿರೋ, ನಿಮ್ಗೆ ಹೋಮ್ ವರ್ಕ್ ಬಂದ ತಕ್ಷಣ ಆಪ್ಷನ್ ಚೇಂಜ್ ಇರೋದೇ ಬರುತ್ತೆ, ಇವೆರಡೂ ಆಗಂಗಿಲ್ಲ, ಡೈರೆಕ್ಟ್ ಆನ್ಸರ್ 1 2 3 ಅನ್ನ ಯೂಸ್ ಮಾಡ್ಕೊಂಡ್ರೆ ಆಗತ್ತೆ. ಕ್ಲಿಯರ್? ಸೊ ಇದನ್ನ ನೋಡ್ರಪ್ಪ, ಇದನ್ನ ನೀವು ಏನಪ್ಪಾ ಅಂತಂದ ಹೇಳಿದ್ರೆ ಹೋಮ್ ವರ್ಕ್ ಅಂತ ತಗೊಳ್ರಿ. ಯಾವ ಆಪ್ಷನ್ಸ್ ಗಳು, ಆಪ್ಷನ್ಸ್ ಗಳು ಕೊಡಂಗಿಲ್ಲ, ಯಾವ ಫಿಗರ್ ಗಳು ಬರ್ತಾವ ಅಂತಂದ್ರೆ ಹಾಕರ್ ನೋಡ್ರಿ ಯಾವ ಫಿಗರ್ ಗಳು ಬರ್ತಾವ. ಸೊ ಕ್ಲಿಯರ್? ಸೊ ನೆಕ್ಸ್ಟ್ ನೋಡೋಣ. ಎಸ್, ಇಲ್ಲೊಂದ್ ಐತೆ ನೋಡ್ರಿ ಕ್ವಶನ್. ಸೊ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಇದನ್ನ ಯೂಸ್ ಮಾಡಕಾಗಿಲ್ಲ, ಇದನ್ನ ಯೂಸ್ ಮಾಡಕಾಗಿಲ್ಲ, ಇವುಗಳನ್ನ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂತಂದ ಹೇಳಿದ್ರೆ 1 4 5 ಅನ್ನ ಯೂಸ್ ಮಾಡ್ಕೊಂಡು ನಾವು ಸ್ಕ್ವೇರ್ ಅನ್ನ ಮಾಡ್ಕೋಬೇಕಾಗುತ್ತೆ. ನೀವೆಲ್ಲರೂ ಚಿಕ್ಕವ್ರು ಇದ್ದಾಗೆಲ್ಲ ಆಟ ಆಡಿರ್ತೀರಿ ಇವುಗಳು ಇಂತ ಸ್ಟ್ರಕ್ಚರ್ ಗಳ ಜೊತೆಗೆ. ಒಂದೇನಪ್ಪಾ ಅಂತಂದ ಹೇಳಿದ್ರೆ ಫುಲ್ ಸ್ಕ್ವೇರ್ ಮಾಡೋದು ಅಂತಂದ ಹೇಳಿ ಬರುತ್ತೆ. ಬೇಕಾದ್ರೆ ನಿಮ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಬೇರೆ ಬೇರೆ ತರ ಕೇಳ್ಬಹುದು. ನಾನು ಹೇಳ್ತೀನಿ ನೋಡ್ರಿ, ಒಂದು ಸ್ಕ್ವೇರ್ ಗಳನ್ನ ಅಂದ್ರೆ ಚೌಕ ಸ್ಕ್ವೇರ್ ಅಂತಂದ ಹೇಳ್ತೀವಿ, ಚೌಕವನ್ನ ರೆಡಿ ಮಾಡೋಕೆ ಮೂರು ಫಿಗರ್ ಗಳನ್ನ ಯೂಸ್ ಮಾಡೋದು. ಪ್ಲೀಸ್ ಇನ್ನೊಂದ್ಸಾರಿ ನೋಡ್ರಿ, ನಮ್ಗೆ ಇವಾಗ ಏನಂತಂದ್ ಕೇಳಿದ್ರು ಒಂದು ಚೌಕವನ್ನ ಅಥವಾ ಸಂಪೂರ್ಣ ಫುಲ್ ಸ್ಕ್ವೇರ್ ಅನ್ನ ರೆಡಿ ಮಾಡೋಕೆ ಏನಾಗತ್ತೆ ಅಂತಂದ ಹೇಳಿ, ಆ ಸ್ಕ್ವೇರ್ ಅಂತಂದ ಹೇಳಿದ್ರೆ ಚೌಕ ಅಂತಂದ ಹೇಳ್ತೀವಿ. ನಾಲ್ಕು ಸೈಡ್ ಏನಪ್ಪಾ ಅಂತಂದ ಹೇಳಿದ್ರೆ ಸೇಮ್ ಇರುತ್ತೆ. ಇದು ಎ ಅನ್ನೋ ಸೈಡ್ ಆಯ್ತು ಅಂತಂದ ಹೇಳಿದ್ರೆ ಎಲ್ಲಾನು ಏನ ಇರುತ್ತೆ, ಅಂದ್ರೆ ಇದು 10 cm ಇತ್ತು ಅಂತಂದ ಹೇಳಿದ್ರೆ ಎಲ್ಲಾನು 10 cm ಇರುತ್ತೆ. ಅದಕ್ಕೆ ಅದನ್ನ ನಾವು ಪರ್ಫೆಕ್ಟ್ ಆಗಿರೋ ಸ್ಕ್ವೇರ್ ಅಂತ ಹೇಳ್ತೀವಿ, ಚೌಕ ಅಂತ ಹೇಳ್ತೀವಿ ಕನ್ನಡದ. ಇದನ್ನ ರೆಡಿ ಮಾಡೋಕೆ ಏನಪ್ಪಾ ಅಂತಂದ ಹೇಳಿದ್ರೆ ಮೂರು ಫಿಗರ್ ಗಳನ್ನ ಯೂಸ್ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ರಿ ಅಂತಂದ ಹೇಳ್ತಾರೆ. ಇಲ್ಲ. ಸೊ ನೆಕ್ಸ್ಟ್ ಏನ್ ಕೇಳ್ಬಹುದು ನಿಮ್ಗೆ, ರೆಕ್ಟಾಂಗಲ್ ಅನ್ನ ಮಾಡ್ರಿ ಅಂತ ಕೇಳ್ಬಹುದು. ರೆಕ್ಟಾಂಗಲ್, ರೆಕ್ಟಾಂಗಲ್ ಅಂತಂದ ಹೇಳಿದ್ರೆ ನಾವ್ ಏನಂತ ಕರಿತೀವಪ್ಪ ಅಂತಂದ ಹೇಳಿದ್ರೆ ಆಯತ ಅಂತಂದ ಹೇಳ್ತೀವಿ. ರೆಕ್ಟಾಂಗಲ್ ಅಂತಂದ ಹೇಳಿದ್ರೆ ಆಯತವನ್ನ ರೆಡಿ ಮಾಡ್ರಿ ಅಂತಾನು ಕೇಳ್ಬಹುದು. ಜಸ್ಟ್ ನಾನು ನಿಮ್ಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಆಯತ ಅಂತಂದ ಹೇಳಿದ್ರೆ ಇವೆರಡೂ ಸೈಡ್ ಗಳೇನಪ್ಪಾ ಅಂತಂದ ಹೇಳಿದ್ರೆ ಸೇಮ್ ಇರುತ್ತೆ. ಇದು 10 ಅಂತಂದ ಹೇಳಿದ್ರೆ ಇದು 10, ಇದು ಸೈಡ್, ಇವೆರಡು ಸೈಡ್ ಗಳೇನಪ್ಪಾ ಅಂತಂದ ಹೇಳಿದ್ರೆ ಸೇಮ್ ಇರ್ತಾವ. ಇದನ್ನ ಲೆಂತ್ ಅಂತಂದ ಹೇಳ್ತೀವಿ, ಇದನ್ನ ಬ್ರೆಡ್ತ್ ಅಂತಂದ ಹೇಳ್ತೀವಿ, ಉದ್ದ ಅಗಲ ಅಂತಂದ ಹೇಳ್ತೀವಿ. ಕ್ಲಿಯರ್? ಸೊ ನಿಮ್ಗೆ ಇದನ್ನ ರೆಡಿ ಮಾಡ್ರಿ ಅಂತಂದ ಹೇಳ್ಬಹುದು. ಇಲ್ಲ ಅಂತಂದ ಹೇಳಿದ್ರೆ ಈ ರೀತಿಯಾಗಿರೋ ಒಂದು ಪಾಲಿಗಾನ್ ಅನ್ನ ರೆಡಿ ಮಾಡ್ರಿ ಅಂತಂದ ಹೇಳ್ಬಹುದು. ಇದನ್ನ ನಾವು ಪಾಲಿಗಾನ್ ಅಂತಂದ ಹೇಳ್ತೀವಿ, ಅಥವಾ ಪ್ಯಾರಲಲೋಗ್ರಾಮ್, ಸಮಾಂತರ ಅಂತಂದ ಹೇಳ್ತೀವಿ. ಈ ರೀತಿಯಾಗಿ ಇದನ್ನ ರೆಡಿ ಮಾಡ್ರಿ ಅಂತ ನಿಮ್ಗೆ ಹೇಳ್ಬಹುದು. ಕ್ಲಿಯರ್? ಸೊ ನಿಮ್ಗೆ ಯಾವ ಬೇಕಾದ ತರನು ಕೇಳ್ಬಹುದು. ಇದು ತ್ರಿಭುಜ ಅಂತಂದ ಹೇಳ್ತೀವಿ, ಇದನ್ನ ನಾವು ಪ್ಯಾರಲಲೋಗ್ರಾಮ್ ಅಂತಂದ ಹೇಳ್ತೀವಿ, ಪ್ಯಾರಲಲೋಗ್ರಾಮ್. ಸೊ ಇದನ್ನ ನಾವು ಟ್ರಯಾಂಗಲ್ ಅಂತಂದ ಹೇಳ್ತೀವಿ. ಸೊ ನಿಮ್ಗೆ ಯಾವುದೇ ಏನೇ ಕೇಳಿದ್ರು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ, ಸೊ ಏನು ಕ್ವಶನ್ ಏನು ಅಂತಂದ ಹೇಳಿ ಅರ್ಥ ಮಾಡ್ಕೊಂಡು ಕರೆಕ್ಟ್ ಆಗಿರೋ ಆಪ್ಷನ್ ಅನ್ನ ಚೂಸ್ ಮಾಡೋಕೆ ಕಲಿಬೇಕು. ಕ್ಲಿಯರ್ ಎಲ್ರಿಗೂ? ಸೊ ನಾನು ಮತ್ತೆ ಏನಪ್ಪಾ ಅಂತಂದ ಹೇಳಿದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇಲ್ಲೇ ಏನ ಹೇಳ್ತಾ ಇದ್ದೀನಿ ನಿಮ್ಗೆ, ರೀಸನಿಂಗ್. ಇನ್ 5 ಡೇಸ್ ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ನಾನು ನಿಮ್ಗೆ ರೀಸನಿಂಗ್ ಕಂಪ್ಲೀಟ್ ಮಾಡ್ಕೊಡ್ತೇನೆ. 35ರಲ್ಲಿ 30 ಕ್ವಶನ್ಸ್ ಗಳನ್ನ ಅಟ್ಲೀಸ್ಟ್, ನಿಮ್ಗೆ ಏನೂ ಬರ್ಲಿಲ್ಲ, ನಾನು ಬಹಳ ದೊಡ್ಡ ದಡ್ಡ ಅದೇನಿ ಅಂತಂದ ಹೇಳೋನಿದ್ರು ಕೂಡ 30 ಕ್ವಶನ್ಸ್ ಗಳನ್ನ ಈಸಿಯಾಗಿ ಮಾಡ್ಕೋಬಹುದು. ಸರ್ ನಾನು ತುಂಬಾ ಶಾಣ ಅದೇನ್ರಿ, ನೀವು ಹೇಳಿದ್ದೆಲ್ಲ ವರ್ಕ್ ಮಾಡಕತ್ತೇನ್ರಿ ಅಂತಂದ ಹೇಳಿದ್ರೆ 35 ಕ್ವಶನ್ಸ್ಗೆ 33 ಕ್ವಶನ್ಸ್ ಟಚ್ ಮಾಡುವಷ್ಟು ನಾನು ನಿಮ್ಗೆ ರೀಸನಿಂಗ್ ಎಲ್ಲಾನು ಹೇಳ್ಕೊಡ್ತೀನಿ. ಇನ್ 5 ಡೇಸ್ ಅಲ್ಲಪ್ಪ, ನೆಕ್ಸ್ಟ್ ಸಂಡೇ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ನಿಮ್ದು ರೀಸನಿಂಗ್ ಎಲ್ಲಾನು ಕಂಪ್ಲೀಟ್ ಆಗುತ್ತೆ. ಸೊ ಕರೆಕ್ಟ್ ಆಗಿ ಎಲ್ಲ ವಿಡಿಯೋಸ್ ಗಳನ್ನ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ಲಾಸ್ ಸಿಗೋಣ. ಚೆನ್ನಾಗಿ.